ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತಿನ ಟೈಟಲ್ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು, ಇವತ್ತು ಶನಿವಾರ. ನಾವು ಏನೇನು ಮಾಡಿದ್ವಿ, ಎಲ್ಲೆಲ್ಲಿ ಹೋಗಿದ್ವಿ, ಏನೇನು ತೊಗೊಂಡ್ವಿ ಅಂತೆಲ್ಲ ತೋರಿಸ್ತೀನಿ. ನನ್ನ ಹಿಂದಿನ ವ್ಲಾಗಲ್ಲಿ ನಾನು ನನ್ನ ಲೇಟೆಸ್ಟ್ ಕುರ್ತಿ ಕಲೆಕ್ಷನ್ ತೋರಿಸಿದ್ದೆ, ಸಮ್ಮರ್ ಕಲೆಕ್ಷನ್. ನೀವಿನ್ನೂ ನೋಡಿಲ್ಲ ಅಂದರೆ ಈಗಲೇ ಹೋಗಿ ಚೆಕ್ ಮಾಡಿ, ಅಥವಾ ಈ ವಿಡಿಯೋ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ಬರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನನ್ನ ಪ್ರೀವಿಯಸ್ ವಿಡಿಯೋನ ನೋಡ್ಬೋದು. ಹಾಗೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಅದರ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ, ಒಂದ್ಸಲ ಕ್ಲಿಕ್ ಮಾಡಿದ್ರೆ ಸಾಕು, ನಾನು ಎವ್ರಿ ಟೈಮ್ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನೀವೇ ಮೊದಲಿಗೆ ನನ್ನ ವಿಡಿಯೋ ನೋಡ್ಬೋದು. ಬನ್ನಿ ಹಾಗಾದರೆ ತಡ ಮಾಡೋದು ಬೇಡ, ಈ ವ್ಲಾಗ್ನ ಶುರು ಮಾಡೋಣ. ಶುಕ್ರವಾರ ನಾವು ಊರಿಂದ ಬಂದಿದ್ದ ಬಟ್ಟೆಗಳನ್ನೆಲ್ಲ ಒಗೆದು, ಒಣಗಿರೋ ಬಟ್ಟೆಗಳನ್ನೆಲ್ಲ ನಾನು ಫೋಲ್ಡ್ ಮಾಡಿ ಅದರ ಜಾಗಕ್ಕೆ ಇಡ್ತಾ ಇದ್ದೀನಿ. ಬಟ್ಟೆ ಫೋಲ್ಡಿಂಗ್ ಬಗ್ಗೆ ಒಂದು ವಿಡಿಯೋ ಮಾಡಿ, ಹೇಗೆ ಫೋಲ್ಡ್ ಮಾಡ್ತೀನಿ ಅಂತ ರಿಕ್ವೆಸ್ಟ್ ಮಾಡಿದ್ದೀರಾ ತುಂಬ ಜನ. ಆದಷ್ಟು ಬೇಗ ಆ ವಿಡಿಯೋ ಕೂಡ ಮಾಡ್ತೀನಿ. ಸೊ ಇಡೀ ದಿನ ನಾನು ಮನೆ ಕೆಲಸ ಎಲ್ಲ ಮುಗಿಸಿ, ಯೂಟ್ಯೂಬ್ ಕೆಲಸ ಎಲ್ಲ ಮುಗಿಸಿ, ಕಾರ್ತಿಕ್ ಬರೋವರೆಗೂ ಈವ್ನಿಂಗ್ ವೆಯ್ಟ್ ಮಾಡೋವಾಗ ನಾನು ಈ ರೀತಿ ಮಡಚಿಡೋದು, ಅದು ಇದು ಎತ್ತಿಡೋದು, ಎಲ್ಲ ಕೆಲಸ ಮುಗಿಸ್ಕೊಂಡು ಬಿಡ್ತೀನಿ. ಅವಾಗ ವೆಯ್ಟ್ ಮಾಡ್ತಿದ್ದೀವಿ ಅಂತ ಕೂಡ ಅನ್ಸಲ್ಲ, ವೆಯ್ಟ್ ಮಾಡ್ತಾ ಮಾಡ್ತಾನೆ ಕೆಲಸಗಳು ಕೂಡ ಆಗಿಬಿಡುತ್ತೆ. ಸೊ ಈಗ ನಮ್ಮ ಬೆಡ್ರೂಮ್ ಕಂಪ್ಲೀಟಾಗಿ ಕ್ಲೀನ್ ಆಗಿದೆ. ಕಾರ್ತಿಕ್ ಕೂಡ ಬಂದರು ಇವತ್ತು, ಕಾರ್ತಿಕ್ ಹೊಸ ಇಯರ್ಫೋನ್ಸ್ ಆರ್ಡರ್ ಮಾಡಿದ್ರು, ಸೊ ಅದು ಡೆಲಿವರಿ ಬಂದಿದೆ. ಸೊ ಅವರಿಗೆ ಎಕ್ಸೈಟ್ಮೆಂಟು, ನಿಮಗೆಲ್ಲ ತೋರಿಸ್ಬೇಕು ಅಂತ ಕಂಪ್ಲೀಟಾಗಿ ಡೀಟೇಲಾಗಿ ತೋರಿಸ್ತಾ ಇದ್ದಾರೆ. ಇನ್ ಕೇಸ್ ನಿಮ್ಮಲ್ಲಿ ಯಾರಿಗಾದರೂ ಮ್ಯೂಸಿಕ್ ಕೇಳೋ ಹುಚ್ಚಿದ್ರೆ, ಒಳ್ಳೆ ಇಯರ್ಫೋನ್ಸಲ್ಲಿ ಒಳ್ಳೆ ಮ್ಯೂಸಿಕ್ ಕೇಳಬೇಕು ಅಂತ ಇದ್ದರೆ ಈ ಇಯರ್ಫೋನ್ಸ್ನ ಆರ್ಡರ್ ಮಾಡ್ಬೋದು. ಯಾಕಂದರೆ ಇದರಲ್ಲಿ ಮ್ಯೂಸಿಕ್ ಎಫೆಕ್ಟ್ಸ್ ತುಂಬ ಚೆನ್ನಾಗಿ ಕೇಳುತ್ತೆ, ತುಂಬಾ ಒಳ್ಳೆ ಇಯರ್ಫೋನ್ಸು. ಬೋಟ್ ಅಂತ ಈ ಕಂಪ್ನಿ ಹೆಸರು. ಸೊ ಇದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದಾರೆ ಕಾರ್ತಿಕ್. ಇವಾಗ ರೆಡ್ ಕಲರ್ ವಿತ್ ಬ್ಲ್ಯಾಕ್ ಕಾಂಟ್ರಾಸ್ಟ್ ಇಯರ್ಫೋನ್ಸ್ ಇದೆ ಇದು. ಕಾರ್ತಿಕ್ ಫೋನ್ ಕೂಡ ರೆಡ್ ಕಲರ್ ಇರೋದ್ರಿಂದ ಅವರು ಮ್ಯಾಚ್ ಆಗಲಿ ಅಂತ ರೆಡ್ ಕಲರ್ ಆರ್ಡರ್ ಮಾಡಿದ್ದಾರೆ. ಹಾಗೇನೆ ಇದ್ರ ವೈರ್ ಕೂಡ ತುಂಬಾ ಉದ್ದ ಇದೆ. ಕೆಲವು ಸತಿ ಇಯರ್ಫೋನ್ಸ್ ವೈರ್ ಉದ್ದಾನೇ ಇರೋದಿಲ್ಲ, ತುಂಬಾ ಕಷ್ಟಪಡಬೇಕಾಗುತ್ತೆ. ಇಯರ್ಫೋನ್ಸಲ್ಲೇ ಮಾತಾಡೋರು, ಹಾಡು ಕೇಳೋರಿಗೆ ಅಂತೂ ತುಂಬಾ ತೊಂದರೆ ಆಗುತ್ತೆ. ಹಾಗೆಯೇ ಮೆಟಾಲಿಕ್ ಫಿನಿಶ್ ಇದೆ ಇಯರ್ಫೋನ್ಸ್ ಪ್ಲಗ್ ಹತ್ರ, ತುಂಬಾ ಕ್ಲಾಸಿಯಾಗಿ ಕಾಣುತ್ತಿದ್ದು. ಹಾಗೆಯೇ ನಾವು ಸಾಂಗ್ಸ್ ಕೇಳ್ತಾ ಕೇಳ್ತಾ ಕೆಲಸ ಮಾಡ್ತಾ ಇರ್ತೀವಿ, ಸಡನ್ನಾಗಿ ಫೋನ್ ರಿಂಗ್ ಆಗುತ್ತೆ, ಅವಾಗ ಫೋನಲ್ಲೆಲ್ಲ ರಿಸೀವ್ ಮಾಡೋದು ಕಷ್ಟ ಆಗುತ್ತೆ. ಸೊ ಇಲ್ಲಿ ಒನ್ ಬಟನ್ ರಿಸೀವ್ ಆ್ಯಂಡ್ ಡಿಸ್ಕನೆಕ್ಟ್ ಕೊಟ್ಟಿದ್ದಾರೆ. ಒನ್ ಬಟನ್ನಿಂದ ನಾವು ಫೋನ್ ರಿಸೀವ್ ಮಾಡ್ಬೋದು, ಫೋನ್ ಡಿಸ್ಕನೆಕ್ಟ್ ಮಾಡ್ಬೋದು, ಸಾಂಗ್ಸ್ ನೆಕ್ಸ್ಟ್ ಸಾಂಗ್ ಫಾರ್ವರ್ಡ್ ಮಾಡ್ಬೋದು, ಹಾಗೆ ರಿವೈಂಡ್ ಮಾಡ್ಬೋದು, ಹಿಂದಿನ ಸಾಂಗಿಗೂ ಹೋಗ್ಬೋದು. ನಾವು ಫೋನ್ ಟಚ್ ಮಾಡ್ದಲೇ ಇದು ಒಂದೇ ಬಟನ್ನಿಂದ ನಾವು ಎಲ್ಲ ಆಪ್ರೇಷನ್ಸು ಮಾಡ್ಬೋದು. ಹಾಗೆಯೇ ಈ ವೈರ್ ಎಷ್ಟುದ್ದ ಇದೆ ಅಂತ ಕೂಡ ತೋರಿಸ್ತಾ ಇದ್ದಾರೆ ನೋಡಿ, ಎಷ್ಟು ಉದ್ದ ಇದೆ ಅಂತ. ಆರಾಮಾಗಿ ಒಂದೇ ಇಯರ್ಫೋನ್ಸಲ್ಲಿ ಇಬ್ಬರು ಕೇಳೋರೆಲ್ಲ ಇದ್ದರೆ ಆರಾಮಾಗಿ ಕೇಳ್ಬೋದು. ಹಾಗೆಯೇ ಇಲ್ಲಿ ಕನೆಕ್ಟರ್ ಹತ್ರ ಗೋಲ್ಡ್ ಪ್ಲೇಟ್ ಮಾಡಿದ್ದಾರೆ. ಯೂಶ್ವಲಿ ಸಿಲ್ವರ್ ಪ್ಲೇಟಿಂಗ್ ಇರುತ್ತೆ, ಸಿಲ್ವರ್ ಪ್ಲೇಟಿಂಗಿಂತ ಗೋಲ್ಡ್ ಪ್ಲೇಟಿಂಗ್ ಇದ್ದರೆ ಸೌಂಡ್ ಎಫೆಕ್ಟ್ ತುಂಬ ಚೆನ್ನಾಗಿರುತ್ತೆ, ಎಕ್ಸ್ಟ್ರಾ ಎಫೆಕ್ಟ್ಸ್ ಇರುತ್ತೆ ಅಂತ ಹೇಳ್ತಾರೆ. ಸೊ ಇದಕ್ಕೆ ಗೋಲ್ಡ್ ಪ್ಲೇಟಿಂಗ್ ಕೂಡ ಇದೆ. ಹಾಗೆಯೇ ಎಕ್ಸ್ಟ್ರಾ ಇಯರ್ ಪಾಡ್ಸ್ ಕೂಡ ಕೊಟ್ಟಿದ್ದಾರೆ, ತುಂಬಾ ಕೊಟ್ಟಿದ್ದಾರೆ. ಹಾಗೆ ಒಂದು ಕ್ಲಿಪ್ ಕೂಡ ಕೊಟ್ಟಿದ್ದಾರೆ, ನೀವು ಮೈಕ್ ಅಥವಾ ಇಯರ್ಫೋನ್ಸ್ನ ಎಲ್ಲಿಗಾದರೂ ಫಿಕ್ಸ್ ಮಾಡ್ಬೋದು, ನಿಮ್ಮ ಶರ್ಟ್ಗೆ, ನಿಮ್ಮ ಟೀ ಶರ್ಟ್ಗೆ, ನಿಮ್ಮ ಬಟ್ಟೆಗೆ ಕ್ಲಿಪ್ ಹಾಕಿ ಫಿಕ್ಸ್ ಮಾಡ್ಬೋದು ಮೂವ್ ಆಗದೆ ಇರೋ ಥರ. ಅದ್ರ ಜೊತೆ ಒಂದು ವಾರಂಟಿ ಕಾರ್ಡ್ ಕೂಡ ಕೊಟ್ಟಿದ್ದಾರೆ, 1 ಇಯರ್ ವಾರಂಟಿ ಇದೆ ಇದಕ್ಕೆ. ಏನಾದರೂ ಆದರೆ ನೀವು ರೀಪ್ಲೇಸ್ ಮಾಡ್ಕೋಬೋದು ಈ ವಾರಂಟಿ ಕಾರ್ಡ್ನ ಸಬ್ಮಿಟ್ ಮಾಡಿಬಿಟ್ಟು. ಈ ವಾರಂಟಿ ಕಾರ್ಡ್ನ ನೀವು 1 ವರ್ಷದವರೆಗೂ ಜೋಪಾನವಾಗಿ ಇಟ್ಕೊಂಡ್ರೆ ಸಾಕು, ನಿಮ್ಮ ಇಯರ್ಫೋನ್ಸಲ್ಲಿ ಏನೇ ತೊಂದರೆ ಬಂದರೂ ನೀವು ಅದನ್ನು ಫ್ರೀಯಾಗಿ ರಿಪೇರಿ ಮಾಡಿಸ್ಕೋಬೋದು, ಇಲ್ಲಾಂದರೆ ರೀಪ್ಲೇಸ್ ಕೂಡ ಮಾಡಿಸ್ಕೋಬೋದು. ನೆಕ್ಸ್ಟ್ ಇದರಲ್ಲಿ ಕ್ಲಿಪ್ನ ಹೇಗೆ ಕನೆಕ್ಟ್ ಮಾಡೋದು ಅಂತ ಕೂಡ ತೋರಿಸ್ತಾ ಇದ್ದಾರೆ. ಎಲ್ಲರ ಕಿವಿ ಸೈಜ್ ಕೂಡ ಸೇಮ್ ಇರೋದಿಲ್ಲ, ಕೆಲವೊಬ್ಬರಿಗೆ ಈ ಇಯರ್ಪಾಡ್ಸ್ ಎಲ್ಲ ಫಿಕ್ಸ್ ಆಗೋದಿಲ್ಲ, ಬಿದ್ದು ಬಿದ್ದು ಹೋಗ್ತಿರುತ್ತೆ, ಪದೇ ಪದೇ ಫಿಕ್ಸ್ ಮಾಡ್ಕೋತಾ ಇರ್ತಾರೆ. ಇನ್ನು ಕೆಲವ್ರಿಗೆ ತುಂಬಾ ನೋವಾಗುತ್ತೆ ಇಯರ್ಪಾಡ್ಸ್ ಹಾಕ್ಕೊಂಡಾಗ ಸೈಜ್ ಮಿಸ್ ಮ್ಯಾಚ್ ಆಗಿ. ಸೊ 2-3 ಸೈಜಿನ ಡಿಫ್ರೆಂಟ್ ಡಿಫ್ರೆಂಟ್ ಇಯರ್ಪಾಡ್ಸ್ ಕೊಟ್ಟಿದ್ದಾರೆ. ಈ ಕ್ಲಿಪ್ ಕೂಡ ನೀವು ಎಲ್ಲ ಇಯರ್ಫೋನ್ಸಲ್ಲಿ ನೋಡಿರ್ಬೋದು, ಇದು ಡಿಟ್ಯಾಚಬಲ್ಲು. ಇದನ್ನು ಈ ವೈರಿಗೆ ಈ ರೀತಿ ಫಿಕ್ಸ್ ಮಾಡಿಬಿಟ್ರೆ ನೀವು ಅದನ್ನು ನಿಮ್ಮ ಬಟ್ಟೆಗೆ ಎಲ್ಲಿಗಾದರೂ ಕ್ಲಿಪ್ ಮಾಡಿಕೊಂಡು ನೀವು ಸಾಂಗ್ಸ್ ಕೇಳ್ಬೋದು ಆರಾಮಾಗಿ. ಅಥವಾ ಫೋನ್ ಮಾತಾಡುವಾಗ ನೀವು ಮೈಕ್ನ ನಿಮ್ಮ ಬಾಯಿ ಹತ್ರನೇ ಬರೋ ಥರ ನೀವು ಫಿಕ್ಸ್ ಮಾಡ್ಕೋಬೋದು ಈ ಕ್ಲಿಪ್ ಯೂಸ್ ಮಾಡಿ. ಹಾಗೆಯೇ ಈ ವೈರ್ ಕೂಡ ಫ್ಲ್ಯಾಟ್ ಇದೆ, ರೌಂಡ್ ಇಲ್ಲ, ಇದರಿಂದ ಟ್ಯಾಂಗಲ್ ಕೂಡ ಆಗೋದಿಲ್ಲ ವೈರು. ಪದೇ ಪದೇ ಟ್ಯಾಂಗಲ್ ಆಗ್ತಿದ್ರೆ ಇರಿಟೇಟ್ ಆಗ್ತಿರುತ್ತೆ ಅದನ್ನು ಬಿಡಿಸೋಕ್ಕೆ.
ನೋಡಿ ಕಾರ್ತಿಕ್ ತೋರಿಸ್ತಿದ್ದಾರೆ, ಗ್ರೇ ಕಲರ್ ಮತ್ತು ಬ್ಲ್ಯಾಕ್ ಕಲರ್ ಎರಡೂ ಕಲರ್ದು ಇಯರ್ ಪಾಡ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ಗ್ರೇಗೆ ರೆಡ್ ಕಾಂಟ್ರಾಸ್ಟ್ ಕೂಡ ಇದೆ. ಡಿಫ್ರೆಂಟ್ ಸೈಜಸ್ ನಿಮಗೆ ಗೊತ್ತಾಗ್ತಿರ್ಬೋದು. ಇದು ಸ್ಮಾಲ್ ಸೈಜು, ಹಾಗೇ ಅದೇ ಕಲರಲ್ಲಿ ಬಿಗ್ ಸೈಜು. ಸೊ ಒಂದೇ ಇಯರ್ ಫೋನ್ಸ್ನ ನೀವು ಇಯರ್ ಪಾಡ್ಸ್ ಮಾತ್ರ ಚೇಂಜ್ ಮಾಡಿಕೊಂಡು ನೀವು, ನಿಮ್ಮ ಮಕ್ಕಳು, ನಿಮ್ಮ ಹಸ್ಬೆಂಡು ಎಲ್ಲರೂ ಯೂಸ್ ಮಾಡ್ಬೋದು. ಹಾಗೇ ಇನ್ನೊಂದು ಎಕ್ಸ್ಟ್ರಾ ಅಟ್ಯಾಚ್ಮೆಂಟ್ ಕೊಟ್ಟಿದ್ದಾರೆ. ಕಿವಿಯಲ್ಲಿ ಹಾಕ್ಕೊಂಡಾಗ ಕೂಡ ನೀವು ಅಲ್ಲಿ ಇಲ್ಲಿ ಮಲ್ಕೊಂಡಾಗ, ಎದ್ದಾಗ, ಎಲ್ಲಾದರೂ ಮೂವ್ಮೆಂಟ್ ಮಾಡಿದಾಗ ಇಯರ್ ಪಾಡ್ಸ್ ಮೂವ್ ಆಗಬಾರ್ದು ಅಂತ ಒಂದು ಎಕ್ಸ್ಟ್ರಾ ಅಟ್ಯಾಚ್ಮೆಂಟ್ ಕೊಟ್ಟಿದ್ದಾರೆ ಕಿವಿಗಂಗೆ ಫಿಕ್ಸ್ ಮಾಡ್ಕೊಳ್ಳೋಕ್ಕೆ. ಸೊ ಈ ಹೊಸ ಇಯರ್ ಫೋನ್ಸಲ್ಲಿ ಸಾಂಗ್ ಕೇಳ್ತಾ ಕೇಳ್ತಾ ಮಲ್ಕೊಂಡ್ವಿ. ನೆಕ್ಸ್ಟ್ ಡೇ ನಾವು ಹೊರಗೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ, ಕಾರ್ತಿಕ್ಕಿಗೆ ಇವತ್ತು ಒಂದು ಎಕ್ಸಾಮ್ ಇದೆ, ಅವರೊಂದು ಎಕ್ಸಾಮ್ ಕಟ್ಟಿದ್ರು, ಆ ಎಕ್ಸಾಮ್ ಪ್ರಿಪೇರ್ ಆಗಿದ್ದಾರೆ, ಅದನ್ನು ಬರೆಯೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ನನಗೂ ಕೂಡ ಬೋರ್, ಮನೇಲಿ ಒಬ್ಬಳೆ ಮನೇಲಿದ್ದು ಇದ್ದು ಬೋರ್ ಆಗಿತ್ತು. ಸೊ ಹೊರಗಡೆ ಹೋದರೆ ನನಗೂ ರಿಫ್ರೆಶ್ಮೆಂಟ್ ಸಿಗುತ್ತೆ ಅಂತ ನಾನು ಅವ್ರ ಜೊತೆಗೆ ಹೋಗ್ತಾ ಇದ್ದೀನಿ. ಸೊ ನಾವು ಮನೇಲಿ ಏನು ಬ್ರೇಕ್ಫಾಸ್ಟ್ ಮಾಡಿಲ್ಲ, ಹೊರಗಡೆ ತಿನ್ಕೊಂಡು ಹೋಗೋಣ ಹೋಗ್ತಾ ಅಂತ ಅಂದ್ಕೊಂಡಿದ್ದೀವಿ. ಸೊ ನಮ್ಮ ಮನೆ ಮುಂದೆ ಇರೋ ರಂಗೋಲಿನ ತೋರಿಸ್ತಾ ಇದ್ದೀನಿ. ಈಗ ಕಾರ್ತಿಕ್ ಹೊರಡಕ್ಕೆ ಕಾರ್ ತೆಗಿತಾ ಇದ್ದಾರೆ. ಸೊ ಹೀಗೆ ಶುರುವಾಯಿತು ನಮ್ಮ ಶನಿವಾರ. ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು, ತುಂಬಾ ಶಾಪಿಂಗ್ ಮಾಡಿದ್ವಿ. ಶಾಪಿಂಗ್ ಮಾಡೋದಂದರೆ ಯಾವಾಗಲೂ ಎಕ್ಸೈಟ್ಮೆಂಟೇ ಅಲ್ವಾ. ನನಗೆ ಶಾಪಿಂಗ್ ಮಾಡೋದು ಅಂದರೆ ತುಂಬ ಬೋರ್ ಕೆಲಸ ಅಂತ ನಾನು ಆಲ್ರೆಡಿ ಒಂದು ವ್ಲಾಗಲ್ಲಿ ಹೇಳಿದ್ದೆ. ಬಟ್ ಇವತ್ತು ಯಾಕೆ ಎಕ್ಸೈಟ್ಮೆಂಟು ಅಂದರೆ, ನಾವು ಶಾಪಿಂಗ್ ಮಾಡ್ತಾ ಇರೋದು ಇವತ್ತು ಬಟ್ಟೆ ಅಲ್ಲ, ಮನೆಗೆ ಅಂತ ಸಾಮಾನು ಶಾಪಿಂಗ್ ಮಾಡ್ತಾ ಇದ್ದೀವಿ. ಸೊ ಮನೆಗೆ ಸಾಮಾನು ಶಾಪಿಂಗ್ ಮಾಡೋದಂದರೆ ನಂಗೆ ತುಂಬ ಇಷ್ಟ, ತುಂಬಾ ಎಕ್ಸೈಟ್ಮೆಂಟು. ಇವತ್ತು ನಾನು ಅಜಿಯೋಯಿಂದ ತರಿಸಿದ ಗ್ರೀನ್ ಕುರ್ತಿ ಹಾಕ್ಕೊಂಡಿದ್ದೀನಿ. ತುಂಬಾ ಕಂಫರ್ಟೆಬಲ್, ಸಮ್ಮರಲ್ಲೆಲ್ಲ ಟ್ರಾವೆಲ್ ಮಾಡುವಾಗ ಕಂಫರ್ಟೆಬಲ್ ಫೀಲ್ ಆಗ್ತಿತ್ತು. ಹಾಗೆ ನಾನು ಅಪ್ಲೈ ಮಾಡಿರೋ ಮೇಕಪ್ ಪ್ರಾಡಕ್ಟ್ಸ್ನೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೀನಿ. ನೀವು ಆಮೇಲೆ ನನಗೆ ಯಾವ ಲಿಪ್ಸ್ಟಿಕ್ ಹಚ್ಕೊಂಡಿದ್ದೀರಾ, ಯಾವ ಕಾಜಲ್ ಯೂಸ್ ಮಾಡಿದ್ದೀರಾ ಅಂತ ಕೇಳೋ ಅವಶ್ಯಕತೆನೇ ಇರೋದಿಲ್ಲ. ನೀವೆಲ್ಲಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಚೆಕ್ ಮಾಡ್ಕೋಬೋದು. ನಾವೀಗ ಬ್ರೇಕ್ಫಾಸ್ಟ್ಗೆ ಅಂತ ನಿಲ್ಲಿಸಿದ್ದೀವಿ. ಇದು ಒನ್ ಆಫ್ ದ ಮೋಸ್ಟ್ ಫೇಮಸ್ ಹೋಟೆಲ್ಸ್ ಕೊಯಂಬತ್ತೂರಲ್ಲಿ, ಹೋಟೆಲ್ ಗೌರಿ ಕೃಷ್ಣ ಅಂತ. ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ, ಏನೇ ತೊಗೊಂಡ್ರು ತುಂಬ ಟೇಸ್ಟಿಯಾಗಿರುತ್ತೆ. ಕಾರ್ತಿಕ್ ಪೂರಿ ಸಾಗು ಮತ್ತು ಚಟ್ನಿ ತರಿಸ್ಕೊಂಡಿದ್ದಾರೆ. ನನಗೆ ಆ್ಯಸ್ ಯೂಶ್ವಲ್ ಇಡ್ಲಿ ಅಂದರೆ ತುಂಬ ಇಷ್ಟ, ಸೊ ಇಡ್ಲಿ ತರಿಸ್ಕೊಂಡಿದ್ದೀನಿ. ಇಡ್ಲಿ ಜೊತೆ ಎರಡು ಥರ ಚಟ್ನಿ ಮತ್ತು ಸಾಂಬಾರ್ ಹಾಗೆ ಚಟ್ನಿ ಪುಡಿ ಹಾಕಿ ಇದ್ರ ಮೇಲೆ ತುಪ್ಪ ಕೂಡ ಹಾಕ್ಕೊಟ್ಟಿದ್ರು, ತುಂಬಾ ಟೇಸ್ಟಿಯಾಗಿತ್ತು. ಕಾರ್ತಿಕ್ ಕೂಡ ಪೂರಿ ಸಾಗು ಚಟ್ನಿ ತುಂಬ ಟೇಸ್ಟಿಯಾಗಿತ್ತು ಅಂತ ಹೇಳ್ತಾ ಇದ್ರು. ಸೊ ನೀವು ಕೊಯಂಬತ್ತೂರ್ ಕಡೆ ಯಾವಾಗಾದರೂ ಬಂದರೆ ಡೆಫಿನೆಟ್ಲಿ ಗೌರಿ ಕೃಷ್ಣ ಅಲ್ಲಿ ಬ್ರೇಕ್ಫಾಸ್ಟ್ ಐಟಮ್ಸ್ನ ಟ್ರೈ ಮಾಡಿ, ತುಂಬಾ ಫ್ರೆಶ್ ಆಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ಕಾಫಿ ಕೂಡ ತೊಗೊಂಡಿದ್ವಿ ಬ್ರೇಕ್ಫಾಸ್ಟ್ ಆದಮೇಲೆ, ಅದು ಕೂಡ ತುಂಬಾ ಟೇಸ್ಟಿಯಾಗಿತ್ತು. ದರ್ಶಿನಿಗಳಲ್ಲಿ ಸಿಗೋ ಕಾಫಿ ನಿಮ್ಗೆ ಗೊತ್ತೇ ಇದೆ, ತುಂಬಾ ಸ್ಟ್ರಾಂಗ್ ಆಗಿ ಚೆನ್ನಾಗಿರುತ್ತೆ ಫಿಲ್ಟರ್ ಕಾಫಿ ಅಂತ. ಇವ್ರದ್ದು ಹೋಟೆಲ್ ಅಷ್ಟೇ ಅಲ್ಲ, ಬೇಕ್ರಿ ಕೂಡ ಇದೆ. ಬೇಕ್ರಿಯಲ್ಲೂ ಎಲ್ಲ ಥರದ ಸ್ವೀಟ್ಸು ಸಿಗುತ್ತೆ, ಎಲ್ಲ ಸ್ವೀಟ್ಸು ತುಂಬ ಫ್ರೆಶ್ ಆಗಿರುತ್ತೆ. ಸೊ ಡೆಫಿನೆಟ್ಲಿ ಈ ಬೇಕ್ರಿಯಲ್ಲಿ ಕೂಡ ಏನಾದರೂ ನೀವು ಟ್ರೈ ಮಾಡ್ಬೋದು. ಬಟ್ ನಾವು ಎಕ್ಸಾಮ್ಗೆ ಲೇಟ್ ಆಗ್ತಿದ್ರಿಂದ ತಿಂಡಿ ತಿಂದು ಕಾಫಿ ಕುಡಿದು ನಮ್ಮ ಜರ್ನಿನ ನಾವು ಕಂಟಿನ್ಯೂ ಮಾಡಿದ್ವಿ. ಗಾಳಿಗೆ ಕೂದಲು ಹಾರಾಡಬಾರ್ದು ಅಂತ ನಾನು ಹೇರ್ ಬ್ಯಾಂಡ್ ಹಾಕ್ಕೊಂಡಿದ್ದೀನಿ. ಮಾತಾಡ್ತಾ ಮಾತಾಡ್ತಾ ನಾವು ಆಲ್ಮೋಸ್ಟ್ ಕೊಯಂಬತ್ತೂರ್ ಎಕ್ಸಾಮ್ ಸೆಂಟರ್ ಹತ್ರ ಬಂದಿದ್ದೀವಿ. ಕೊಯಂಬತ್ತೂರಲ್ಲಿ ಈ ರೀತಿ ಒಂದು ಲೇಕ್ ಇದೆ, ಸೆಂಟರ್ ಆಫ್ ದ ಸಿಟಿಯಲ್ಲಿ, ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ. ತುಂಬಾ ದೊಡ್ಡ ಲೇಕು, ಸಿಟಿ ಮಧ್ಯದಲ್ಲಿ ಈ ರೀತಿ ದೊಡ್ಡ ಲೇಕ್ ಇದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತಲ್ವಾ. ತಣ್ಣಗೆ ಗಾಳಿ ಕೂಡ ಬೀಸುತ್ತೆ ಆ ಕಡೆಯಿಂದ, ತುಂಬಾ ಬ್ಯೂಟಿಫುಲ್ ಆಗಿದೆ. ಒಂದೆರಡು ಮೂರು ಬೋಟ್ಸ್ ಕೂಡ ಓಡಾಡ್ತಾ ಇತ್ತು, ಅವರು ಮೀನು ಹಿಡಿತಾ ಇದ್ರು ಅಥವಾ ಬೋಟಿಂಗ್ ಅವೈಲೇಬಲ್ ಇದೆಯೋ ಏನೋ ಗೊತ್ತಿಲ್ಲ. ಬಟ್ ಬೋಟ್ಸ್ ಅಂತೂ ತುಂಬ ಕಲರ್ಫುಲ್ ಆಗಿತ್ತು, ಚೆನ್ನಾಗಿತ್ತು ನೋಡೋಕ್ಕೆ. ಸೊ ಈ ಲೇಕ್ ಪಕ್ಕದಿಂದ ನಾವು ವ್ಯೂ ಎಂಜಾಯ್ ಮಾಡ್ಕೋತಾ ಹೋದ್ವಿ. ಈಗ ಕಾರ್ತಿಕ್ ಎಕ್ಸಾಮ್ ಸೆಂಟರ್ ಮುಂದೆ ಪಾರ್ಕ್ ಮಾಡಿಬಿಟ್ಟು ಈಗ ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಾ ಇದ್ದಾರೆ. ಎಕ್ಸಾಮ್ ಮುಗಿಸ್ಕೊಂಡು ಬಂದುಬಿಟ್ರು, ಒಂದು ಆರಲ್ಲೇ ಎಕ್ಸಾಮ್ ಮುಗ್ದೋಯ್ತು, ಪಾಸ್ ಕೂಡ ಆದರು. ಕ್ಲಿಯರ್ ಆಗಿದ್ದಕ್ಕೆ ನನಗೆ ಏನಾದರೂ ಟ್ರೀಟ್ ಕೊಡಿಸ್ತೀನಿ ಅಂತ ಇಲ್ಲೇ ಬ್ರೂಕ್ಫೀಲ್ಡ್ ಮಾಲಿಗೆ ಕರ್ಕೊಂಡು ಬಂದಿದ್ದಾರೆ. ಸೊ ನಾನು ಏನು ತಗೊಳ್ಳೋಣ ಅಂತ ನೋಡ್ತಾ ಇದ್ದೆ, ಕೊನೆಗೆ ಪೇಸ್ಟ್ರಿ ತಗೊಳ್ಳೋಣ ಅಂತ ಡಿಸೈಡ್ ಮಾಡಿ ನಾನು ಬ್ಲ್ಯಾಕ್ ಫಾರೆಸ್ಟ್ ತಗೊಂಡೆ, ಕಾರ್ತಿಕ್ ವೈಟ್ ಫಾರೆಸ್ಟ್ ತಗೊಂಡ್ರು. ತುಂಬಾ ಟೇಸ್ಟಿಯಾಗಿತ್ತು ಎರಡೂ.
ನಂಗೆ ಯೂಶ್ವಲಿ ಕೇಕ್ ತಿಂದಮೇಲೆ ಅಂದರೆ ಏನೇ ಸ್ವೀಟ್ ತಿಂದಮೇಲೂ ಏನಾದರೂ ಖಾರ ತಿನ್ನಬೇಕು ಅನಿಸ್ತಿರುತ್ತೆ. ಸ್ವೀಟ್ ಸ್ವೀಟ್ ಬಾಯಲ್ಲಿ ಟೇಸ್ಟ್ ಅಷ್ಟು ಇಷ್ಟ ಆಗೋದಿಲ್ಲ. ಸೊ ಖಾರದ್ದು ಏನಾದರೂ ಇದೆಯಾ ಅಂತ ನೋಡಿದ್ವಿ. ಇಲ್ಲಿ ಪೊಟ್ಯಾಟೋ ಸ್ಪ್ರಿಂಗ್ ಚಿಪ್ಸ್ ಮಾಡ್ತಾಯಿದ್ರು. ಸೊ ಅದನ್ನು ಹೇಗೆ ಮಾಡ್ತಾಯಿದ್ದಾರೆ ಅಂತ ತೋರಿಸ್ತಿದ್ದೀನಿ. ಇದೇ ಸೇಮ್ ಚಿಪ್ಸ್ ನಾವು ಪಾಂಡಿಚೇರಿಯಲ್ಲಿ ಕೂಡ ತಿಂದಿದ್ವಿ. ನೀವು ಪಾಂಡಿಚೇರಿ ವ್ಲಾಗ್ ನೋಡಿದರೆ ನಿಮಗೆ ನೆನಪಿರ್ಬೋದು. ನಂಗೆ ತುಂಬ ಫೇವ್ರೆಟ್ ಇದು ಸ್ಪ್ರಿಂಗ್ ಪೊಟೇಟೊ ಚಿಪ್ಸ್ ಅಂತ. ನಿಮಗೂ ಎಲ್ಲಾದರೂ ಸಿಕ್ಕರೆ ಡೆಫಿನೆಟ್ಲಿ ಟ್ರೈ ಮಾಡಿ. ತುಂಬ ಸ್ಪೈಸಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಇದು. ನಾನು ಇದನ್ನು ಫಸ್ಟ್ ತಿಂದಿದ್ದು ಕೊಡೈಕೆನಾಲಲ್ಲಿ, ತುಂಬಾ ಇಷ್ಟ ಆಗಿತ್ತು, ಅವಾಗಿಂದ ಫೇವ್ರೇಟ್ ಆಗಿಬಿಟ್ಟಿದೆ. ಅಲ್ಲಿಂದ ನಾವು ಸ್ಪಾರ್ಗೆ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ. ಶಾಪಿಂಗ್ ಮಾಡಿದ್ದಾದಮೇಲೆ ಈಗ ಊಟಕ್ಕೆ ಬಂದಿದ್ದೀವಿ ಮಧ್ಯಾಹ್ನ. ಇಲ್ಲಿ ಹರಿಭವನಂ ಅಂತ ಒಂದು ಸ್ಟಾಲ್ ಅಂದರೆ ಒಂದು ಕೌಂಟ್ರಲ್ಲಿ ಬಿರಿಯಾನಿ ತೊಗೊಂಡಿದ್ದೀವಿ. ಹಾಗೇ ಕಾರ್ತಿಕ್ಕು ಶೆಜ್ವಾನ್ ಫ್ರೈಡ್ ರೈಸ್ ತೊಗೊಂಡಿದ್ದಾರೆ. ಇದು ಪೆಪ್ಪರ್ ಪ್ರಾನ್ ಫ್ರೈ. ನನಗೆ ಪ್ರಾನ್ ಅಂದರೆ ತುಂಬ ಇಷ್ಟ, ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು. ಸೊ ಅದ್ರ ಜೊತೆಗೆ ಕಾರ್ತಿಕ್ ಚಿಕನ್ ಸ್ಟಾರ್ಟರ್ ಅಂತ ತೊಗೊಂಡಿದ್ದಾರೆ, ಚಿಕನ್ 777 ಅಂತ. ಇದು ಕೂಡ ತುಂಬ ಚೆನ್ನಾಗಿತ್ತು. ಬಿರಿಯಾನಿ ಜೊತೆ ಮೊಸರು ಬಜ್ಜಿ ಮತ್ತು ಶೇರ್ವಾ ಕೊಟ್ಟಿದ್ರು, ಹಾಗೆ ಫ್ರೈಡ್ ರೈಸ್ ಜೊತೆ ಚಿಲ್ಲಿ ಸಾಸ್ ಕೊಟ್ಟಿದ್ರು. ಎರಡ್ರದ್ದು ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಇನ್ನೂ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ ಹೋಮ್ ಸೆಂಟರಲ್ಲಿ. ಅದಾದಮೇಲೆ ತುಂಬ ಸುಸ್ತಾಗೋಯ್ತು. ಸಮ್ಮರ್ ಅಂದರೆ ಸ್ವಲ್ಪ ಓಡಾಡಿದ್ರೆ ಸಾಕು, ಬಾಯಾರಿಕೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಸಪೋಟಾ ಮಿಲ್ಕ್ ಶೇಕ್ ತೊಗೊಂಡಿದ್ದೆ, ಚಿಕ್ಕು ಶೇಕ್. ಕಾರ್ತಿಕ್ ಸೀತಾಫಲ್ ಶೇಕ್ ತೊಗೊಂಡಿದ್ರು, ಕಸ್ಟರ್ಡ್ ಆ್ಯಪಲ್ ಶೇಕ್. ಎರಡೂ ಕೂಡ ತುಂಬಾ ಟೇಸ್ಟಿಯಾಗಿತ್ತು, ಎರಡೂ ಡಿಫ್ರೆಂಟಾಗಿತ್ತು, ತುಂಬಾ ಥಿಕ್ಕಾಗಿ ಟೇಸ್ಟಿಯಾಗಿ ಮಾಡಿದರು. ನಿಮ್ಮಲ್ಲೂ ಯಾರಿಗಾದರೂ ಮಿಲ್ಕ್ ಶೇಕ್ಸ್ ಅಂದರೆ ತುಂಬ ಫೇವ್ರೇಟ್ ಇದ್ದರೆ ಕಮೆಂಟ್ಸಲ್ಲಿ ಬರ್ತಿಳಿಸಿ. ಸೊ ನಾವು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಈಗ ಮನೆಗೆ ಹೋಗೋ ಟೈಮು, ಸ್ವಲ್ಪ ಬೇಗನೆ ಹೊರಟ್ವಿ, ಬೇಗ ಮನೆ ಸೇರ್ಕೊಳ್ಳೋಣ ಅಂತ. ಸೊ ಈಗ ನಾವು ಮಾಲಿಂದ ಹೊರಗೆ ಹೋಗ್ತಾ ಇದ್ದೀವಿ. ಮನೆ ರೀಚ್ ಆಗಿದ ತಕ್ಷಣ ನಾವು ಸ್ಪಾರಲ್ಲಿ ಹೋಮ್ ಸೆಂಟರಲ್ಲಿ ಏನೇನು ತೊಗೊಂಡ್ವಿ ಅಂತ ತೋರಿಸ್ತೀನಿ ಡೀಟೇಲಾಗಿ. ಸೊ ನಾವು ಮಾಲ್ಗೆ ಬಂದಾಗ ಮಾಮೂಲಿ ಪ್ರಾವಿಷನ್ ಸ್ಟೋರ್ಸಲ್ಲಿ ಸಿಗದೆ ಇರೋ ಐಟಮ್ಸು ಅಥವಾ ಬಲ್ಕಲ್ಲಿ ತೊಗೊಂಡಾಗ ಡಿಸ್ಕೌಂಟ್ ಸಿಗೋವಂಥ ಐಟಮ್ಸ್ನ ತೊಗೊಂಡು ಈ ರೀತಿ ಮನಿ ಸೇವಿಂಗ್ ಮಾಡ್ತೀವಿ. ಈಗ ನಾವು ಆಲ್ಮೋಸ್ಟ್ ಮನೆ ರೀಚ್ ಆಗ್ತಾ ಇದ್ದೀವಿ. ರೀಚ್ ಆಗಿಬಿಟ್ಟು ಕಾರ್ತಿಕ್ ಕಾರ್ ಪಾರ್ಕ್ ಮಾಡ್ತಾ ಇದ್ದಾರೆ. ಕಾರ್ ಪಾರ್ಕ್ ಮಾಡಿ ನಾವು ಸಾಮಾನನ್ನೆಲ್ಲ ಒಳಗಿಟ್ವಿ. ಒಳಗಿಟ್ಟಮೇಲೆ ಒಂದೊಂದೇ ತೆಗೆದು ನಿಮಗೆಲ್ಲ ತೋರಿಸ್ತಾ ಇದ್ದೀವಿ. ಸ್ಪಾರಲ್ಲಿ ಯಾವಾಗಲೂ ಫ್ರೂಟ್ಸ್ ತುಂಬ ಫ್ರೆಶ್ ಆಗಿರುತ್ತೆ, ಹಾಗೆ ಕಡಿಮೆ ರೇಟ್ಗೂ ಸಿಗುತ್ತೆ ಮಾರ್ಕೆಟ್ಗಿಂತ. ಸೊ ನಾವು ಪಪ್ಪಾಯ, ಕಲ್ಲಂಗಡಿ, ಬನಾನಾ ಮತ್ತು ದಾಳಿಂಬೆ ಮತ್ತು ದ್ರಾಕ್ಷಿ ತಂದ್ವಿ. ದ್ರಾಕ್ಷಿ ಅಂತೂ ತುಂಬಾ ಸ್ವೀಟಾಗಿದೆ ಈಗ ಸೀಸನಲ್ಲಂತೂ, ತುಂಬಾ ಫೇವ್ರೇಟ್ ಆಗಿಬಿಟ್ಟಿದೆ. ನಾನಂತೂ ನೈಟ್ ಟೈಮ್ ಊಟನೇ ಮಾಡೋದಿಲ್ಲ, ಕೆಲವು ಸಲ ಒಂದು ಬಾಕ್ಸ್ ಫುಲ್ ದಾಳಿಂಬೆ ಮತ್ತು ಗ್ರೇಪ್ಸ್ ತಿಂದ್ಬಿಟ್ಟು ಮಲ್ಕೊಂಡ್ಬಿಟ್ರೆ ಸಾಕು, ಹೊಟ್ಟೆ ತುಂಬ ತುಂಬಿಡುತ್ತೆ. ನಾವು ಈಗ ತೋರಿಸ್ತಿರೋ ಎಲ್ಲ ಐಟಮಲ್ಲೂ ಸೇರಿ ನಾವು 1700 ರುಪೀಸ್ ಅಷ್ಟು ಸೇವ್ ಮಾಡಿದ್ವಿ. ಎಲ್ಲ ಐಟಮ್ ಮೇಲೂ ಚಿಕ್ಕ ಚಿಕ್ಕ ಡಿಸ್ಕೌಂಟ್ ಇದ್ರೂ ಕೂಡ ಕೊನೆಯಲ್ಲಿ ಅದಿಷ್ಟು ದೊಡ್ಡ ಅಮೌಂಟಾಗಿ ನಮಗೆ ಸೇವ್ ಆಗುತ್ತೆ ಅಂತ ನೋಡಿ. ಈಗ ಫ್ರೂಟ್ಸ್ ಎಲ್ಲ ಆದಮೇಲೆ ನೆಕ್ಸ್ಟ್ ನಾವು ಏನೇನು ತೊಗೊಂಡ್ವಿ ಅಂತ ತೋರಿಸ್ತಿದ್ದೀವಿ. ಈ ರೀತಿ ಸರ್ಫ್ ಎಕ್ಸೆಲ್ಲೆಲ್ಲ ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೊಂಡ್ರೆ ಆಲ್ಮೋಸ್ಟ್ 100-120 ರುಪೀಸ್ ಅಷ್ಟು ಸೇವ್ ಆಗುತ್ತೆ. ಹಾಗೆ ಹಿಟ್ಟು ಕೂಡ ಮನೆಯಿಂದ ಕಳ್ಸಿದ ಹಿಟ್ಟು ಖಾಲಿಯಾಗಿದೆ ಅಂತ ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ. ಸೊ ಆಶೀರ್ವಾದ ಆಟ ತಂದಿದ್ದೀವಿ. ಇದರಲ್ಲೂ ಕೂಡ ತುಂಬ ಸಾಫ್ಟಾಗಿ ಆಗುತ್ತೆ ಚಪಾತಿ, ನಾನು ಮಾಡಿ ತೋರಿಸಿದ್ದೀನಿ ಕೂಡ. ಹಾಗೆ ಎಣ್ಣೆ ಕೂಡ ನಮಗೆ ಬರೀ 400 ರುಪೀಸ್ ಸಮಥಿಂಗ್ ಬಿತ್ತು. ಹಾಗೆ 1 ಲೀಟರ್ ಪ್ಯಾಕೆಟ್ ತೊಗೊಂಡ್ರೆ 110-120 ರುಪೀಸ್ ಇರುತ್ತೆ ಗೋಲ್ಡ್ ವಿನ್ನರು. ಸೊ 5 KG ತೊಗೊಂಡ್ರೆ ಬರೀ 400 ಸಮಥಿಂಗ್ ಬೀಳುತ್ತೆ. ಎಷ್ಟು ಸೇವಿಂಗ್ಸ್ ಆಗುತ್ತೆ ನೋಡಿ. ಈ ರೀತಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ತಂದರೆ ತುಂಬ ದಿನಾನೂ ಬಾಳಿಕೆ ಬರುತ್ತೆ, ಹಾಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಸೊ ನಾವು ಅನ್ಪ್ಯಾಕ್ ಮಾಡ್ತಿದ್ದಂಗೆನೆ ಅದರ ಜಾಗಕ್ಕೆ ಸೇರಿಸ್ಬಿಡ್ತೀವಿ. ಕಾರ್ತಿಕ್ ಸರ್ಫ್ ಎಕ್ಸೆಲ್ನ ವಾಷಿಂಗ್ ಮಿಷಿನ್ ಏರಿಯಾದಲ್ಲಿ ತೊಗೊಂಡೋಗಿ ಇಡ್ತಾ ಇದ್ದಾರೆ. ನಾನು ಆಶೀರ್ವಾದ್ ಆಟಾನ ಅದರ ಬಾಕ್ಸಿಗೆ ಹಾಕ್ತಾ ಇದ್ದೀನಿ. ಎಣ್ಣೆ ಕ್ಯಾನ್ ಕೂಡ ಅದರ ಜಾಗಕ್ಕೆ ಇಟ್ಬಿಟ್ರೆ ಸೊ ಅವಾಗಿನ ಕೆಲಸ ಅವಾಗೆ ಮುಗ್ದೋಗುತ್ತೆ, ಮತ್ತೆ ಪೋಸ್ಟ್ಪೋನ್ ಮಾಡಿದ್ರೆ ಹಾಗೆ ಪೋಸ್ಟ್ಪೋನ್ ಆಗ್ತಾ ಇರುತ್ತೆ. ನಾವು ಯೂಶ್ವಲಿ ರೊಟ್ಟಿ ಜಾಸ್ತಿ ಮಾಡೋದು, ರಾಗಿ ಹಿಟ್ಟು ಮತ್ತು ಜೋಳದ ಹಿಟ್ಟು ಮುಗಿತಾ ಬಂದಿದೆ. ಸೊ ಗೋಧಿ ಹಿಟ್ಟಿನ ಸ್ವಲ್ಪ ಜಾಸ್ತಿ ತಂದಿದ್ದೀವಿ, ಮತ್ತು ನೆಕ್ಸ್ಟ್ ಟೈಮ್ ಊರಿಗೆ ಹೋದಾಗ ಜೋಳದ ಹಿಟ್ಟು ರಾಗಿ ಹಿಟ್ಟು ಮಾಡಿಸ್ಕೊಂಡು ಬರ್ತೀವಿ. ಅದಾದಮೇಲೆ ನಾವು ಇನ್ನೂ ಕೆಲವು ಐಟಮ್ಸ್ ತಂದಿದ್ದೀವಿ, ಬಾಸ್ಮತಿ ರೈಸ್, ಹಾಗೆ ಜೀರಾ ಸಾಂಬಾರ್ ರೈಸ್, ಜೀರಿಗೆ ರೈಸ್ ಅಂತಾರಲ್ಲ ಅದು, ಜೀರಾ ರೈಸ್ ಮಾಡೋಕ್ಕೆ, ಹಾಗೆ ಬಿರಿಯಾನಿ ಮಾಡೋಕ್ಕೆ ಎಲ್ಲ ಯೂಸ್ ಮಾಡ್ತಾರೆ. ಗೋವಿಂದ್ ಭೋಗ್ ರೈಸ್ ಅಂತ ಕೂಡ ಅಂತಾರೆ ಅದಕ್ಕೆ, ತುಂಬಾ ಒಳ್ಳೆ ಸ್ಮೆಲ್ ಇರುತ್ತೆ ಅದಕ್ಕೆ. ತುಂಬ ಚಿಕ್ಕ ಚಿಕ್ಕ ಕಾಳು, ಅಕ್ಕಿ ಕಾಳು. ಬಾಸ್ಮತಿ ರೈಸ್ ಹೇಗೆ ಉದ್ದುದ್ದ ಇರುತ್ತೋ
ಹಾಗೆ ಇದು ತುಂಬ ಚಿಕ್ಕ ಚಿಕ್ಕದಾಗಿರುತ್ತೆ. ನೀವಿನ್ನೂ ಟೇಸ್ಟ್ ಮಾಡಿಲ್ಲ ಅಕ್ಕಿ ಅಂದರೆ ಡೆಫಿನೆಟ್ಲಿ ಟೇಸ್ಟ್ ಮಾಡಿ. ಅಂಗಡಿಯಲ್ಲಿ ಜೀರಾ ಸಾಂಬಾರ್ ರೈಸ್ ಅಂದರೆ ಅವರೇ ಕೊಡ್ತಾರೆ. ಹಾಗೆಯೇ ಬ್ಯಾಡ್ಗಿ ಮೆಣಸಿನ್ಕಾಯಿ ಕೂಡ ಅತ್ತೆ ಕೊಟ್ಟು ಕಳ್ಸಿದ್ದು ಖಾಲಿಯಾಗಿತ್ತು, ಸೊ ಅದನ್ನು ಸ್ವಲ್ಪ ತಂದಿದ್ದೀವಿ. ಜೀರಾ ಸಾಂಬಾರ್ ರೈಸ್ ಯೂಸ್ ಮಾಡಿ ಹೇಗೆ ಬಿರಿಯಾನಿ ಮಾಡೋದು, ಜೀರಾ ರೈಸ್ ಮಾಡೋದು ಅಂತ ಕೂಡ ನಾನು ಕಮಿಂಗ್ ಬ್ಲಾಗ್ಸಲ್ಲಿ ತೋರಿಸ್ತೀನಿ. ಹಾಗೆ ಕಾರ್ತಿಕ್ ಕೆಲವು ಬಾಕ್ಸರ್ಸ್ ತೊಗೊಂಡ್ರು, ಸಮ್ಮರಲ್ಲಿ ಮನೆಯಲ್ಲಿ ವೇರ್ ಮಾಡೋಕ್ಕೆ ತುಂಬ ಕಂಫರ್ಟೇಬಲ್ ಆಗಿರುತ್ತೆ. ಈ ಥರ ನಿಮ್ಮ ಹಸ್ಬೆಂಡ್ಗೂ ಕೂಡ ನೀವು ಏನಾದರೂ ಗಿಫ್ಟ್ ಕೊಡೋಕ್ಕೆ ಐಡಿಯಾಸ್ ಇದ್ದರೆ ಸಜೆಸ್ಟ್ ಮಾಡ್ಬೋದು, ಅದಕ್ಕೆ ನಿಮಗೂ ಐಡಿಯಾ ಬರಲಿ ಅಂತ ತೋರಿಸ್ತಾ ಇದ್ದೀನಿ. ಇದರಲ್ಲಿ ತುಂಬ ಕಲರ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಹಾಗೆಯೇ ಇನ್ನೊಂದು ಗ್ರೇ ಕಲರ್ ನೈಟ್ ಪ್ಯಾಂಟ್ ಕೂಡ ತೊಗೊಂಡ್ರು, ಇದು ಕೂಡ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಸಮ್ಮರ್ಗೆ ಫುಲ್ ಥಿನ್ ಮೆಟೀರಿಯಲ್ಲು, ಕಾಟನ್ ಮೆಟೀರಿಯಲ್ಲು. ಬಾಕ್ಸರ್ಸ್ ಮೇಲೆ ಕೂಡ ಆಫರ್ ನಡೀತಾ ಇತ್ತು, ನೀವು ಮಕ್ಳಿಗೂ ಕೂಡ ತೊಗೋಬೋದು. ಈ ರೀತಿ ಬಾಕ್ಸರ್ಸು ಸಮ್ಮರಲ್ಲಿ ಮನೆಗೆ ಹಾಕ್ಕೊಳ್ಳೋಕ್ಕೆ ತುಂಬಾ ಕಂಫರ್ಟೇಬಲ್ ಆಗಿರುತ್ತೆ. ಕಲರ್ಸ್ ಕೂಡ ನೋಡಿ, ಗ್ರೇ ವಿತ್ ಬ್ಲ್ಯಾಕ್ ಕಾಂಬಿನೇಷನ್ ಒಂದು, ಇನ್ನೊಂದು ಕ್ರೀಮ್ ವಿತ್ ಬ್ರೌನ್ ಕಾಂಬಿನೇಷನ್, ಎರಡೂ ಕೂಡ ತುಂಬ ಚೆನ್ನಾಗಿದೆ. ಅದಾದಮೇಲೆ ನಾವು ಇನ್ನು ಕೆಲವು ಡೈರಿ ಪ್ರಾಡಕ್ಟ್ಸ್ ಕೂಡ ತೊಗೊಂಡು ಬಂದ್ವಿ. ಪನೀರ್ ತುಂಬ ಫ್ರೆಶ್ ಆಗಿತ್ತು, ಈಗ ತಾನೇ ತಂದು ಇಡ್ತಾ ಇದ್ರು, ಸೊ ಫ್ರೆಶ್ ಆಗಿ ಕಾಣಿಸ್ತು ಅಂತ ಪನೀರ್ ತಂದ್ವಿ. ಹಾಗೆ ಬಟರ್ ಕೂಡ ತಂದ್ವಿ, ಬೆಣ್ಣೆ, ಅನ್ಸಾಲ್ಟೆಡ್ ಬಟರ್. ಈ ಪನೀರ್ ಯೂಸ್ ಮಾಡಿ ಪಾಲಕ್ ಪನೀರ್ ಹೇಗೆ ಮಾಡೋದು ಅಂತ ನಾನು ಹಿಂದಿನ ವ್ಲಾಗಲ್ಲಿ ಆಲ್ರೆಡಿ ಶೇರ್ ಮಾಡಿದ್ದೀನಿ. ನೀವು ಇನ್ನೂ ನೋಡಿಲ್ಲ ಅಂದರೆ ಕೆಳಗಡೆ ಲಿಂಕ್ ಹಾಕಿರ್ತೀನಿ, ಅದರಿಂದ ನೀವು ಹೋಗಿ ನೋಡ್ಬೋದು. ಹಾಗೆಯೇ ಬಿರಿಯಾನಿಗೆ ಬೇಕಾಗೋ ಮಸಾಲೆ ಐಟಮ್ಸ್ ತಂದ್ವಿ, ಹಾಗೆ ಮ್ಯಾಜಿಕ್ ಚಿಕನ್ ಕ್ಯೂಬ್ಸ್ ಮ್ಯಾಗಿ ಕಂಪ್ನಿದು ಅದು ಕೂಡ ತಂದಿದ್ದೀವಿ. ಇದನ್ನು ಕೂಡ ಹೇಗೆ ಯೂಸ್ ಮಾಡೋದು ಅಂತ ನಾನು ಕಮಿಂಗ್ ಬ್ಲಾಗ್ಸಲ್ಲಿ ತೋರಿಸ್ತೀನಿ. ಹಾಗೆ ವೀಬಾ ಕಂಪ್ನಿ ಕ್ಲಾಸಿಕ್ ಮೆಯೋನೀಸ್ ಕೂಡ ತಂದಿದ್ದೀವಿ, ಇದನ್ನು ಯೂಸ್ ಮಾಡಿ ಗಾರ್ಲಿಕ್ ಸಾಸ್ ಎಲ್ಲ ಹೇಗೆ ಮಾಡೋದು ಅಂತ ಕೂಡ ನಾನು ಕಮಿಂಗ್ ಬ್ಲಾಗ್ಸಲ್ಲಿ ತೋರಿಸ್ತೀನಿ. ನೀವು ರೆಸ್ಟೋರೆಂಟೆಲ್ಲ ಹೋದರೆ ಪನೀರ್ ಟಿಕ್ಕಾ, ಚಿಕನ್ ಟಿಕ್ಕಾ ತೊಗೊಂಡ್ರೆ ನಿಮ್ಗೆ ಒಂದು ವೈಟ್ ಕಲರ್ ಗಾರ್ಲಿಕ್ ಸಾಸ್ ಕೊಡ್ತಾರೆ, ನಿಮ್ಮಲ್ಲಿ ತುಂಬ ಜನಕ್ಕೆ ಅದು ಫೇವ್ರೇಟ್ ಇರ್ಬೋದು, ಅದನ್ನು ಈಸಿಯಾಗಿ ಮನೆಯಲ್ಲೇ ಮಾಡ್ಬೋದು. ಅದನ್ನು ಕೂಡ ರೆಸಿಪಿ ಶೇರ್ ಮಾಡ್ತೀನಿ ಸದ್ಯದಲ್ಲೇ. ಹಾಗೆಯೇ ಬೇಬಿ ಕಾರ್ನ್ ಕೂಡ ತುಂಬ ಫ್ರೆಶ್ ಆಗಿತ್ತು ಸ್ಪಾರಲ್ಲಿ, ನೋಡಿ ತುಂಬಾ ಟೆಂಪ್ಟ್ ಆಯಿತು. ನನಗೆ ಬೇಬಿ ಕಾರ್ನ್ ಮಸಾಲ ಅಂದರೆ ತುಂಬ ಇಷ್ಟ, ಅದರ ರೆಸಿಪಿ ಕೂಡ ನಾನು ಕಮಿಂಗ್ ಬ್ಲಾಗ್ಸಲ್ಲಿ ಶೇರ್ ಮಾಡ್ತೀನಿ. ಅದಾದಮೇಲೆ ನಾವು ನೆಕ್ಸ್ಟ್ ತಂದಿದ್ದು ನೀವಿಯಾ ಬಾಡಿ ವಾಶ್, ಹಾಗೆಯೇ ಪಾರ್ಕ್ ಅವೆನ್ಯೂ ಪರ್ಫ್ಯೂಮ್ ಕಾರ್ತಿಕಿಗೋಸ್ಕರ, ಹಾಗೆ ಹಾರ್ಪಿಕ್ ಟಾಯ್ಲೆಟ್ ಫ್ರೆಶ್ನರ್ ಕೂಡ ತಂದಿದ್ದೀವಿ. ಇದಂತೂ ತುಂಬಾ ಚೆನ್ನಾಗಿದೆ ಸ್ಮೆಲ್ಲು, ಬಂದ ತಕ್ಷಣನೇ ಹಾಕ್ಬಿಟ್ವಿ. ಹಾಗೆ ನನ್ನ ಬ್ಯಾಕ್ ಪೇನ್ಗೆ ಅಂತ ವಾಲಿನಿ ಸ್ಪ್ರೇ ತಂದಿದ್ದೀವಿ, ಕೋಲ್ಗೇಟ್ ಪ್ಲ್ಯಾಕ್ಸ್ ಕೂಡ ತಂದಿದ್ದೀವಿ ಮೌತ್ ಫ್ರೆಶ್ನರ್ ಆಗಿ. ಈ ಬಾಡಿ ವಾಶ್ ನೀವಿಯಾ ಅಂತೂ ತುಂಬಾ ಚೆನ್ನಾಗಿದೆ, ಫ್ರಂಗಿ ಪಾನಿ ಅಂತ. ನೀವು ಡೆಫಿನೆಟ್ಲಿ ಟ್ರೈ ಮಾಡೋವಾಗಿದ್ದರೆ ಇದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಆನ್ಲೈನ್ ಕೂಡ ಪರ್ಚೇಸ್ ಮಾಡ್ಬೋದು. ತುಂಬಾ ಫ್ರೆಶ್ನೆಸ್ ಇದೆ ಈ ಫ್ಲೇವರಲ್ಲಿ. ಬಾತ್ರೂಮ್ ಅಂತೂ ಫುಲ್ ಘಮ ಘಮ ಅಂತಿರುತ್ತೆ, ಸ್ನಾನ ಮಾಡಿ ಬಂದರೆ ತುಂಬಾ ಒಳ್ಳೆ ಸ್ಮೆಲ್ ಬರುತ್ತೆ. ಹಾಗೆ ಈ ಫೇಸ್ ಮಾಸ್ಕ್ ಕೂಡ ತಂದಿದ್ದೀನಿ, ಕೊರಿಯನ್ ಕಂಪ್ನಿದು, ಇದನ್ನು ಕೂಡ ಹೇಗೆ ಯೂಸ್ ಮಾಡೋದು ಅಂತ ನಾನು ಕಮಿಂಗ್ ಬ್ಲಾಗ್ಸಲ್ಲಿ ತೋರಿಸ್ತೀನಿ. ಹಾಗೆಯೇ ಹೋಮ್ ಸೆಂಟರಿಂದ ಏನೇನು ತಂದ್ವಿ ಅಂತ ಈಗ ತೋರಿಸ್ತಾ ಇದ್ದೀನಿ. ಈ ಹುಕ್ ತಂದ್ವಿ, ಗಮ್ ಇರೋ ಹುಕ್ಕು, ಹಾಗೆ ಎರಡು ಸೆಂಟೆಡ್ ಕ್ಯಾಂಡಲ್ ಫ್ಲೇವರ್ಸ್ ತಂದಿದ್ದೀವಿ. ಹಾಗೆ ಆರ್ಗನೈಸರ್ಸ್ ಕೂಡ ತಂದಿದ್ದೀವಿ, ವೈಟ್ ಕಲರ್ ರೆಕ್ಟ್ಯಾಂಗ್ಯುಲರ್ ಆರ್ಗನೈಸರ್. ಈ ಆರ್ಗನೈಸರ್ಸ್ನೆಲ್ಲ ಯೂಸ್ ಮಾಡಿ ಹೇಗೆ ನನ್ನ ಡ್ರೆಸ್ಸಿಂಗ್ ಟೇಬಲ್ ಮುಂದೆ ಇರೋ ಟೇಬಲ್ನ ಆರ್ಗನೈಸ್ ಮಾಡ್ತೀನಿ ಅಂತ ಕೂಡ ಕಮಿಂಗ್ ಬ್ಲಾಗ್ಸಲ್ಲಿ ತೋರಿಸ್ತೀನಿ. ಸೆಂಟೆಡ್ ಕ್ಯಾಂಡಲ್ಸ್ ಎರಡು, ಬ್ಲೂಬೆರಿ ಮತ್ತು ರಾಸ್ಬೆರಿ ಫ್ಲೇವರ್ಸ್, ತುಂಬಾ ಒಳ್ಳೆ ಸ್ಮೆಲ್ ಇದೆ. ಇದನ್ನು ಕೂಡ ನಾನು ಹೇಗೆ ಯೂಸ್ ಮಾಡ್ತೀನಿ, ಯಾವಾಗ ಯೂಸ್ ಮಾಡ್ತೀನಿ ಅಂತ ಶೇರ್ ಮಾಡ್ತೀನಿ. ಈ ಹುಕ್ಸ್ನು ಕೂಡ ಕಿಚನಲ್ಲಿ ನಾನು ಹೇಗೆ ಯೂಸ್ ಮಾಡಿ ಡೆಕೋರೇಟ್ ಮಾಡ್ತೀನಿ ಅಂತ ಕೂಡ ತೋರಿಸ್ಕೊಡ್ತೀನಿ. ಯುಗಾದಿ ಬರ್ತಾ ಇದೆ, ಸೊ ಮನೆ ಕ್ಲೀನಿಂಗು, ಮನೆ ಡೆಕೋರೇಷನ್ ಸ್ಟಾರ್ಟ್ ಮಾಡ್ತೀನಿ, ನಿಮಗೂ ಕೂಡ ವ್ಲಾಗ್ಸಲ್ಲಿ ತೋರಿಸ್ತಾ ಇರ್ತೀನಿ. ಈ ಎರಡು ಬ್ಯೂಟಿಫುಲ್ ಕಲರ್ ಬ್ಯಾಸ್ಕೆಟ್ಸ್ ತಂದಿದ್ದೀನಿ, ಇದನ್ನು ಕೂಡ ಹೇಗೆ ಆರ್ಗನೈಸ್ ಮಾಡೋಕ್ಕೆ ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಇನ್ನೊಂದು ದೊಡ್ಡ ಬ್ಯಾಸ್ಕೆಟ್ ಬೇಕಿತ್ತು ನನಗೆ, ದೊಡ್ಡ ದೊಡ್ಡ ಐಟಮ್ಸ್ನ ಸ್ಟೋರ್ ಮಾಡಿ ಆರ್ಗನೈಸ್ ಮಾಡಿಡೋಕ್ಕೆ, ಸೊ ಅದನ್ನು ಕೂಡ ಸಿಕ್ತು, ಕ್ರೀಮ್ ಕಲರಲ್ಲಿ ಸಿಕ್ತು, ಅದನ್ನು ತಂದಿದ್ದೀನಿ. ಇದನ್ನು ಕೂಡ ನಾನು ಹೇಗೆ ಆರ್ಗನೈಸ್ ಮಾಡೋಕ್ಕೆ ಯೂಸ್ ಮಾಡ್ತೀನಿ ಅಂತ ಕಮಿಂಗ್ ಬ್ಲಾಗ್ಸಲ್ಲಿ ನೀವು ನೋಡ್ಬೋದು. ಇಷ್ಟು ನಾವು ತಂದಿದ್ದ ಸಾಮಾನುಗಳು, ಇಷ್ಟಕ್ಕೆ ನಾವು 1700 ಅಷ್ಟು ಡಿಸ್ಕೌಂಟ್ ಸಿಕ್ತು ನಮಗೆ. ನಿಮಗೆ ಇನ್ನೂ ಮನೆ ಆರ್ಗನೈಸಿಂಗ್ ಬಗ್ಗೆ ಎಲ್ಲ ತಿಳ್ಕೋಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ, ಇದನ್ನೆಲ್ಲ ಹೇಗೆ ಯೂಸ್ ಮಾಡಿ ನಾನು ಡೆಕೋರೇಟ್ ಮಾಡ್ತೀನಿ ಅಂತ ನೋಡೋಕ್ಕೆ ಇಷ್ಟ ಇದ್ದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ಐಟಮ್ ತೋರಿಸೋದು ಮರ್ತೋಗ್ಬಿಟ್ಟಿದ್ದೆ, ಡಬಲ್ ಯೋಕ್ ಎಗ್ಸ್, ಇದರಲ್ಲಿ ಎರಡೆರಡು ಯೆಲ್ಲೋ ಕಲರ್ ಪಾರ್ಟ್ ಇರುತ್ತೆ ಒಳಗೆ, ಇದನ್ನು ಕೂಡ ನಾನು ಹೇಗೆ ಕುಕ್ ಮಾಡಿದಾಗ ಒಳಗೆ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ ನೆಕ್ಸ್ಟ್ ಟೈಮು. ಟಿಲ್ ದೆನ್ ಟೇಕ್ ಕೇರ್, ಬಾಯ್.